ಯಾವುದಕ್ಕೂ ತಗಲಾಕ್ಕೊಳ್ಳದೆ ಹೌದು, ಬಹಳ ಸ್ಪಷ್ಟವಾದ ಶಿಸ್ತುಬದ್ಧವಾದ ಜನರಿಗೆ ಇಷ್ಟವಾಗುವ ರೀತಿಯಲ್ಲಿ ತಮ್ಮ ಕ್ರಿಕೆಟ್ ಜೀವನವನ್ನು ನಡೆಸಿರೋಂಥದ್ದು. ಬರೀ ಕ್ರಿಕೆಟಿನಾಗ ನೋಡಬಾರ್ದು, ಎಲ್ಲ ಕ್ರಿಕೆಟಲ್ಲಿರೋರು, ರಾಜಕಾರಣದಲ್ಲಿರೋರು, ಚಲನಚಿತ್ರದಲ್ಲಿರೋರು ರೋಲ್ ಮಾಡೆಲ್ಗಳಾಗಬೇಕು, ಹೀರೋಗಳಾಗಬೇಕು, ನಿಜವಾದ ಹೀರೋಗಳಾಗಬೇಕು ಅವರುಗಳು. ಅಂಥದ್ರಲ್ಲಿ ಭಾಳ ರೇರು. ಎಲ್ಲೆಲ್ಲಿ ಪ್ರತಿಭೆಗೆ ಜಾಗ ಕೊಡ್ತೀವೋ ಅಲ್ಲಿ ಅಪ್ಪನೂ ಬೇಡ, ಅಮ್ಮನೂ ಬೇಡ, ಅಕ್ಕನೂ ಬೇಡ, ನಾದ್ನಿನೂ ಬೇಡ, ಹೆಂಡ್ತಿನೂ ಬೇಡ, ಯಾರ ಸಪೋರ್ಟು ಬೇಡ. ಅದು ಬೇಕು ಅಂದರೆ ರಾಜಕಾರಣಕ್ಕೆ ಹೋಗಿ, ಯಾಕಂದರೆ ಅದು ಇಲ್ಲದೆ ಇದ್ರಲ್ಲಿ ಬದುಕಕ್ಕಾಗಲ್ಲ. ವಂಶ ಪಾರಂಪರ್ಯ ಅಲ್ಲಿ ನಿಮ್ಮ ಅಪ್ಪ ಇದ್ದರೆ ನೀವು, ನಿಮ್ಮ ಅಮ್ಮ ಇದ್ದರೆ ನೀವು, ನಿಮ್ಮ ಮುತ್ತಾತ ಇದ್ದರೆ ನೀವು, ಇದ್ರಲ್ಲಿ ಬದುಕಂಗಿಲ್ಲ. ಕ್ರಿಕೆಟ್ ಹಂಗಲ್ಲ ನೋಡಿ, ಪ್ರತಿಭೆಗಳಿಗೆ ಅವಕಾಶ. ಹ್ಞೂ, ಅದಕ್ಕೆ ಕ್ರಿಕೆಟಲ್ಲಿ ಮಕ್ಕಳು ಎಲ್ಲ ಫುಲ್ ಜೀರೋ ಹೊರ್ಕೊಂಡು ಹೋಗ್ತಾ ಇರ್ತಾರೆ. ನೋಡಿ ಸಚಿನ್ ತೆಂಡೂಲ್ಕರ್ಗೆ ಯಾರಿದ್ರು ಅವರಪ್ಪ? ಯಾರು ಇರಲಿಲ್ಲ. ಸುನಿಲ್ ಗವಾಸ್ಕರ್ಗೆ ಯಾರಿದ್ರು ಅವರಪ್ಪ? ಯಾರು ಇರಲಿಲ್ಲ. ಮಹೇಂದ್ರ ಸಿಂಗ್ ಧೋನಿಗೆ ಇದ್ರೆ ಯಾರಿದ್ರು ಅವರಪ್ಪ? ರಾಹುಲ್ ದ್ರಾವಿಡ್ಗೆ ಯಾರಿದ್ರು ಅವರಪ್ಪ? ಅನಿಲ್ ಕುಂಬ್ಳೆಗೆ ಯಾರಿದ್ರು ಅವರಪ್ಪ? ಕ್ರಿಕೆಟಲ್ಲಿ ಜಾವಗಲ್ ಶ್ರೀನಾಥ್ಗೆ ಯಾರಿದ್ರು ಅವರಪ್ಪ? ವೆಂಕಟೇಶ್ ಪ್ರಸಾದ್ಗೆ ಯಾರಿದ್ರು ಅವರಪ್ಪ? ಯಾರಿಲ್ಲ. ಒಬ್ಬೊಬ್ಬರೇ ಪ್ರತಿಭೆಗಳಾಗಿವೆ. ಜಾಗ ಕೊಟ್ಟರೆ ಎಲ್ಲರೂ ಮಾಡ್ತಾರೆ. ರಾಜಕಾರಣದಲ್ಲಿ ಕೊಡಲ್ವೇ, ಕೊಟ್ಟರೆ ಇಲ್ಲೂ ಚೆನ್ನಾಗಿರುತ್ತೆ, ಇಲ್ಲೂ ಚೆನ್ನಾಗಿರುತ್ತೆ. ಕಲ್ತ್ಕಳಿ ಕ್ರಿಕೆಟ್ನವರಿಂದ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು.